ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಸುದ್ದಿಗಾರ ಸತ್ಯದ ಕುಕು. ನಾನು ನಿಮ್ಮ ಆಶಾ ಮಹೇಂದ್ರ. ದೊಡ್ಡ ನೋಟಿನ ಸಾಹುಕಾರ ಶಿವಣ್ಣನ ಕುರಿತು ಜಗ್ಗೇಶ್ ಬಿಚ್ಚಿಟ್ಟು ಕುತೂಹಲ ಸಂಗತಿ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಬಣ್ಣದ ಲೋಕದಲ್ಲಿ ಮೂರು ದಶಕಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಆನಂದ ಚಿತ್ರದ ಮೂಲಕ ಚಂದನವನದಲ್ಲಿ ಶುರುವಾದ ಶಿವಣ್ಣನ ಸಿನಿಪಯಣ 30 ವರ್ಷಗಳನ್ನು ದಾಟಿ ಮಿಂಚಿನ ಓಟ ನಡೆಸಿದೆ. ಸನ್ ಆಫ್ ಬಂಗಾರದ ಮನುಷ್ಯ ಈ ಸಾಧನೆಗೆ ಕನ್ನಡ ಚಿತ್ರರಂಗದಿಂದ ಅಭಿನಂದನೆಗಳ ಮಹಾಪೂರ ಹರಿದು ಬರುತ್ತಿದೆ. ಕನ್ನಡದ ಹಿರಿಯ ನಟ ಹಾಗೂ ಅಣ್ಣವರ ಕುಟುಂಬಕ್ಕೆ ಆಪ್ತರಾಗಿರುವ ನವರಸ ನಾಯಕ ಜಗ್ಗೇಶ್ ಕೂಡ ಶಿವಣ್ಣನಿಗೆ ಚಂದನೆಯ ಶುಭೋದಯ ಕೋರಿದ್ದಾರೆ. ಜೊತೆಗೆ ಒಂದು ಇಂಟರೆಸ್ಟಿಂಗ್ ಕಹಾನಿ ಕೂಡ ಹಂಚಿಕೊಂಡಿದ್ದಾರೆ. ಜಗ್ಗೇಶ್ ತಮ್ಮ ಟ್ವೀಟ್ ನಲ್ಲಿ ದೊಡ್ಡ ನೋಟಿನ ಸಾಹುಕಾರ ಎಂದು ಬಣ್ಣಿಸಿದ್ದಾರೆ. ಜಗ್ಗೇಶ್ ಅವರು ಶಿವಣ್ಣನಿಗೆ ಹೀಗೆ ಸಂಬೋಧಿಸಿದ್ದೇಕೆ ಎಂಬುದಕ್ಕೆ ಸ್ಪಷ್ಟನೆ ಕೂಡ ನೀಡಿದ್ದಾರೆ. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರಿಗೆ ದೊಡ್ಡ ನೋಟಿನ ಸಾಹುಕಾರ ಎಂದು ಕರೆದಿದ್ದು ಅವರ ತಂದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಂತೆ. ಅಣ್ಣ ಅವರ ಪಾಲಿಗೆ ಶಿವಣ್ಣ ದೊಡ್ಡ ನೋಟಿನ ಸಾಹುಕಾರರಂತೆ. ಶಿವಣ್ಣನ ಜನನವಾದಾಗ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾ ಹೊಂದಕ್ಕೆ 1000 ರೂಪಾಯಿ ಸಂಭಾವನೆ ಪಡೆದಿದ್ದರಂತೆ. ಈ ಖುಷಿಯ ಜೊತೆಗೆ ಶಿವಣ್ಣನ ಆಗಮನ ಅವರ ಆನಂದಕ್ಕೆ ಪಾರವೇ ಇರದಂತೆ ಮಾಡಿತಂತೆ. ಈ ಸಂತಸ ಎಲ್ಲರೆದುರು ಹಂಚಿಕೊಂಡಿದ್ದಾರೆ. ಈ ವಿಚಾರ ಹಂಚಿಕೊಂಡಿರುವ ಜಗ್ಗಣ್ಣ, ರಾಜಣ್ಣನ ಮುಂದಿನ ಮಗ ಬಣ್ಣದ ಲೋಕದಲ್ಲಿ 35 ವರ್ಷ ಪೂರೈಸಿದ್ದಾರೆ, ಅದು 100 ವರ್ಷ ಆಗುವಂತೆ ಕನ್ನಡಿಗರು ಹರಸಲಿ ಎಂದು ಅವರ ತಮ್ಮನಾಗಿ ಶುಭ ಹಾರೈಕೆ ತಿಳಿಸುತ್ತೇನೆ ಎಂದು ಟ್ವೀಟ್ ಮಾಡಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.